ನೂರು ಜುಜುಪಿ ನೂರು ರೂಪಾಯಿಗೆ ಮೂರು ಬಿಟ್ಟು ಹಾರಾಡ್ತಿದ್ದವನಲ್ಲ, ಭೂಮಿಯಿಂದ ಆಕಾಶದವರೆಗೂ ಅಡ್ಡ ಅಡ್ಡ ಸಿಕ್ಕಿದಾಕಿದ್ದೀನಿ. ಇನ್ನೇನಿದ್ರು ಹೂತಾಕೋದೇ ಬಾಕಿ. ನೀನ್ ಕಾಲಿಟ್ಟಿರೋದು ರುದ್ರಮ್ಮನ ರುದ್ರ ಭೂಮಿಗೆ, ಭದ್ರವಾಗಿರು. ಈ ನಿನ್ನ ರುದ್ರ ಭೂಮಿನ ಛಿದ್ರ ಮಾಡೋದಕ್ಕೆ ನಾನು ಬಂದಿರೋದು. ನೀನು ಬಂದಿಲ್ಲ, ನಾವೇ ಕರೆಸ್ಕೊಂಡಿತ್ತು. ಸರ್ಕಾರ ಗಂಡಸತ್ತು ಮುಂಡೆ ಇದ್ದಂಗೆ, ಯಾವನ್ ಬೇಕಾದ್ರೂ ಗಂಡ ಆಗ್ಬಹುದು. ಈಗಿರೋ ಸರ್ಕಾರಕ್ಕೆ ನಾವೇ ಗಂಡಂದ್ರು. ಅರ್ಥ ಆಯ್ತೇನೆ? ಸರ್ಕಾರ ಯಾವತ್ತು ಗಂಡಸತ್ತು ಮುಂಡೆ ಅಲ್ಲ. ನನ್ನಂತ ನಿಷ್ಠಾವಂತ ಪೊಲೀಸ್ ರಕ್ಷಣೆ ಇರೋವರೆಗೂ ಸರ್ಕಾರ ಸದಾ ಸೌಭಾಗ್ಯವತಿನೇ. ನಮ್ಮ ಮಾವ ಸ್ಕೂಲ್ ಅಲ್ಲಿರುವಾಗ ಮೇಷ್ಟ್ರ ತಲೆನೇ ತೆಗೆದವನು. ಅಂತ ಒಂದ್ ತಲೆ ತಗ್ಸೋ ತರ ಬೀಗಲ್ ಮೆರವಣಿಗೆ ಮಾಡಿದ್ಯಲ್ಲ. ನೀನ್ ಕೈ ಹಾಕಿದ್ದು ಒಬ್ಬನ್ ತಲೆಗಲ್ಲ, ಅವನ್ ಹಿಂದೆ ಇರೋ ಹತ್ತು ತಲೆಗಳಿಗೆ. ನಾವು ಮನಸ್ಸು ಮಾಡಿದ್ರೆ ನಿನ್ನ ಹೆಂಗೋ ಯಾವಾಗ್ಲೋ ಎಲ್ಲೋ ಹೊಡೆದಾಗ್ಬಹುದಾಗಿತ್ತು. ಆದ್ರೆ ಬೇಡ, ನೀನು ಕೈ ಹಾಕಿದ್ದು ಎಂತ ಹುತ್ತಕ್ಕೆ ಅಂತ ಗೊತ್ತಿಲ್ಲದೆ ಸತ್ತೋಗ್ತೀಯ. ಅದಕ್ಕೆ ಇಲ್ಲಿ ಕರ್ಸ್ಕೊಂಡೆ. ಅಲ್ಲೇ 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 ನೀನು ಮಾಡಿದ ಮೊದಲನೇ ತಪ್ಪು. ಅಲ್ಲಿ ಡ್ಯೂಟಿ ಅಂತ ಮಾಡಿ ಒಬ್ಬನ ತಲೆ ತೆಗೆದಾಕ್ದೆ, ಇಲ್ಲಿ ಓಟಿ ಅಂತ ಮಾಡಿ ನಿಮ್ಮ ಹತ್ತು ತಲೆಗಳನ್ನು ತೆಗೆದಾಕ್ಬಿಡ್ತೀನಿ. ಐವತ್ತು ಜನನ ಹೊಡೆದ ಮಾತ್ರಕ್ಕೆ ನೀನೇನು ಐರಾವತ ಅಲ್ಲ. ಇದು ನಮ್ಮೂರು, ನಿನ್ನೂರಲ್ಲ. ಬಗ್ಗಿಸ್ಕೊಂಡು ಹೊಡಿತೀವಿ. ಹೆಣ್ಣು ಅನ್ನೋದು ನೋಡ್ದೆ ಅಡ್ಡ ಅಡ್ಡ ಸಿಗದು ಅಸಹ್ಯವಾಗ್ ನೇತಾಕ್ಬಿಡ್ತೀವಿ. ಲೈ ದೊಡ್ಡ ಬೇಡ ಕಣ್ಲ, ಇವಳನ್ನ ಹೀಗೆ ಸಾಯಿಸ್ಬಿಟ್ರೆ ಮಸ್ತಿ ಇರಕ್ಕಿಲ್ಲ. ಎಷ್ಟೊಂದು ಎಗರಾಡ್ತಾವಳೆ ಅಂದ್ರೆ ಇವಳನ್ನ ಅಕ್ಕಾಡಕ್ಕೆಡಕೊಂಡು ಆಟ ಆಡಿಸ್ಕೊಂಡು ಸಾಯಿಸುಮ. ಹೊಸ ಮಜಾ ತಗೊಳ್ಳೋಣ ಕಣ್ಲ. ನಿಮ್ ತರ ಮಜಾ ತಗೊಳ್ಳೋ ಸುಮಾರು ಜನ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿದ್ದಾರೆ. ಈಗ ನಿಮ್ ಸರದಿ ಆ ಕಡೆನೂ ಈ ಕಡೆನೂ ಸರಿಯೋಕು ಬಿಡದೆ ನಿಮ್ಮ ನೆತ್ತಿ ಮೇಲೆ ಸಾವಿನ ನರ್ತನ ಮಾಡಿಸ್ತೀನಿ. ಲೇ ಕೂಸೆ, ಇದು ನೀನ್ ಆಡೋ ತೊಟ್ಲಲ್ಲ, ರಾಯದುರ್ಗ. ನಾಯಿ ಕೂಡ ಹೋದಲ್ಲ ಉಚ್ಚ ಉಯ್ದು ನಂದೇ ಭೂಮಿ ಅಂತ ಬಂದವ್ರಿಗೆಲ್ಲ ಬೊಗಳ್ತಾ ಇರುತ್ತೆ. ಅದೇ ಸಿಂಹ ಬಂದಾಗ ಬಾಲ ಮುದ್ರಿಕೊಂಡು ಮುಚ್ಕೊಂಡು ನಿಂತ್ಕೊಳತ್ತೆ.